ನಾಲ್ಕು ವರ್ಷ 1000 ರೂಪಾಯಿ ಉಳಿಸಿದ್ದೀರಾ ನನಗೆ ದುಡ್ಡು, ನನಗೂ ತುಂಬಾ ಕಷ್ಟ ಆಯ್ತು. ಈ ಮೀಡಿ ಇದು ಅಡಾಪ್ಟರ್ ಇಂದಾನೇ ಒಂದು ರೈಡ್ಗೆ ಬರಕಾಗಿಲ್ಲ. ಆಕ್ಚುಲಿ ಕಂದನಗುಡಿ ಬೈಕರ್ ಜೊತೆ ಒಂದು ರೈಡ್ ಬರಬೇಕಾಗಿತ್ತು, ಮೊನ್ನೆ ಅಡ್ಜಸ್ಟ್ ಆಗ್ತಿತ್ತು. ಇದಿಲ್ಲ ಅನ್ನೋ ಕಾರಣಕ್ಕೆ ನಾನು ಆಕ್ಚುಲಿ ಬಂದಿಲ್ಲ. ಹಾಯ್, ಹಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಈ ಗೋಪ್ರೋದು ಏನು ಮೈಕ್ ಅಡಾಪ್ಟರ್ ಇದೆಯಲ್ಲ, ಇದನ್ನು ರಿಪೇರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಆ್ಯಕ್ಚುಲಾಗಿ ಏನಾಗಿದೆ ಅಂತ ಹೇಳಿದ್ರೆ, ಸೊ ಏನಿದು ಮೈಕ್ ಅಡಾಪ್ಟರ್ ಇದೆಯಲ್ಲ, ಪಿನ್ನು ಈ ಜಾಕು, ಇದು ಆ್ಯಕ್ಚುಲಿ ಈ ರೀತಿ ಕೂತ್ಕೊಳ್ಳುತ್ತೆ. ದಿಸ್ ಇಸ್ ಹೌ ಇಟ್ ಗೋನ್ ಫಿಟ್. ಬಟ್ ಬೈಕ್ ಬಿದ್ದಾಗ ಇದು ಪ್ರೆಷರ್ ಇದ್ರ ಮೇಲೆ ಬಿದ್ದು ಇದು ಒಡೆದೋಗಿದೆ ಈ ರೀತಿ. ಓಕೆನಾ? ಸೊ ಒಳಗಡೆ ನೀವು ನೋಡ್ಬೋದು ಕಾಣಿಸ್ತದೆ. ಸೊ ಐ ಆಮ್ ಗೋನ್ ಶೋ ಯು ಹೌ ಟು ರಿಮೂವ್ ದಿಸ್. ಸೊ ಇದನ್ನು ಹೇಗೆ ರಿಮೂವ್ ಮಾಡೋದು ಒಂದು ಐಡಿಯಾ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ಐ ಟ್ರೈಡ್ ರಿಮೂವಿಂಗ್ ಇದನ್ನು. ಸೊ ಇಲ್ಲಿ ಏನು ಕಾಣಿಸ್ತಿದೆಯಲ್ಲ, ಹಾಫ್ ಐಟಮ್ ಒಳಗಡೆ ಸ್ಟಕ್ ಆಗಿದೆ. ಸೊ ಇದನ್ನು ನಾನು ನಾರ್ಮಲ್ ಟ್ವೀಸರ್ಸ್ ಯೂಸ್ ಮಾಡಿಬಿಟ್ಟು ಅದನ್ನು ರಿಮೂವ್ ಮಾಡೋಕ್ಕೆ ಟ್ರೈ ಮಾಡಿದೆ. ಬಟ್ ಇನಿಷಿಯಲಿ ಏನು ಮಾಡಿದ್ದಾರೆ ಅಂದರೆ, ನಮ್ಮ ಫ್ರೆಂಡ್ ಇದನ್ನು ಆಲ್ರೆಡಿ ತುಂಬ ಕಡೆ ತೋರಿಸಿದ್ದಾರೆ, ತುಂಬ ಕಡೆ ಟ್ರೈ ಮಾಡಿದ್ದಾರೆ, ಹಾಗಾಗಿ ಅದು ತುಂಬ ಒಳಗಡೆ ಹೋಗ್ಬಿಟ್ಟಿದೆ. ಸೊ ಇಲ್ಲ ಅಂದಿದ್ರೆ ಏನು, ಈ ಕಟ್ಟಾಗಿರೋ ಪಾರ್ಟಿಗೆ ಲೈಟಾಗಿ ಒಂದು ಡ್ರಾಪ್ ಫೆವಿಕ್ವಿಕ್ ಇಟ್ಬಿಟ್ಟು ಎಲ್ಲೂ ಸ್ಪಿಲ್ ಆಗಬಾರ್ದು, ಅದನ್ನಾಗಿ ಇನ್ಸರ್ಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಎಳೆದ್ರೆ ಬಂದ್ಬಿಡುತ್ತೆ. ಸೊ ದಿಸ್ ಇಸ್ ದ ಟೆಕ್ನಿಕ್ ಹೇಗೆ ರಿಮೂವ್ ಮಾಡೋದು ಅಂತ. ಸೊ ಲೆಟ್ ಮಿ ಶೋ ಯು, ಇದನ್ನು ನಾನು ಇವಾಗ ಟ್ರೈ ಮಾಡ್ತೀನಿ. ಆಲ್ರೆಡಿ ತುಂಬ ಒಳಗಡೆ ಡೀಪ್ ಆಗಿಬಿಟ್ಟಿದೆ, ಅದು ಒಳಗಡೆ ಪ್ರೆಸ್ ಆಗಿದೆ, ಬಟ್ ಫ್ರೀ ಮೂಮೆಂಟ್ ಇದೆ ಒಳಗಡೆ. ಅದನ್ನು ಟ್ರೈ ಮಾಡೋಣ, ಬನ್ನಿ ರಿಮೂವ್ ಮಾಡೋಣ. ಇವಾಗ ಈ ಫೆವಿಕ್ವಿಕ್ ತೊಗೊಳ್ಳೋಣ. ಇದೆಲ್ಲ ಟ್ರಯಲ್ ಆ್ಯಂಡ್ ಎರರು, ಜಸ್ಟ್ ಇಲ್ಲಿ ಮಾತ್ರ ಸ್ಪಿಲ್ ಆಗಬೇಕು, ಅದು ಬೇರೆ ಕಡೆ ಎಲ್ಲೂ ಸ್ಪಿಲ್ ಆಗಬಾರ್ದು. ಸೊ ಎಕ್ಸಸ್ ಏನಿದೆ ಅದನ್ನು ರಿಮೂವ್ ಮಾಡಿಬಿಡ್ಬೇಕು, ಯಾವ್ದಾದ್ರು ಒಂದು ಕ್ಲಾತ್ ಯೂಸ್ ಮಾಡಿ. ಓಕೆ, ಸೊ ಇಲ್ಲಿ ಮಾತ್ರ ಸ್ಪಿಲ್ ಆಗಿದೆ ಇದು. ಸೊ ಇದನ್ನ ನೋಡಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಫುಲ್ ಕಂಪ್ಲೀಟ್ ಡ್ರೈಗಕ್ಕೆ ಮುಂಚೆ. ಒಂದು 10-15 seconds ವೇಟ್ ಮಾಡೋಣ, ಅದು ಆ್ಯಕ್ಚುಲಿ ಹಿಡ್ಕೊಂಡು ಗಟ್ಟಿಗೆ. ಸೊ ಹೋಪ್ ಸೊ ಇದು ಆಚೆ ಬರಬೇಕು, ಬರಲಿಲ್ಲ ಅಂದರೆ ಇದನ್ನು ಕಟ್ ಮಾಡಿ ರಿಮೂವ್ ಮಾಡಬೇಕಾಗಿದೆ. ಯಾಕಂದರೆ ಇದು 4500 ಸಮಥಿಂಗ್ ಇದೆ, ಬಟ್ ಹ್ಯೂಜ್ ಇನ್ವೆಸ್ಟ್ಮೆಂಟ್. ವಾ, ಸಕ್ಸಸ್ಫುಲ್ ನೋಡಿ ಬ್ರೋ, ಇಷ್ಟೇ ಇದ್ದಿದ್ದು. ಥ್ಯಾಂಕ್ ಯು. ಇವರು ನಮ್ಮ ಫ್ರೆಂಡ್, ಇವ್ರದ್ದು ಇದೆ ಆ್ಯಕ್ಚುಲಾಗಿ ಆಗಿದ್ದು. 4 ವರ್ಷ ಉಳಿಸಿದ್ದೀರಾ ನನಗೆ ದುಡ್ಡು, ನನಗೂ ತುಂಬಾ ಕಷ್ಟ ಆಯ್ತು. ಈ ಮೀಡಿ ಇದು ಅಡಾಪ್ಟರ್ ಇಂದಾನೇ ಒಂದು ರೈಡ್ಗೆ ಬರಕಾಗಿಲ್ಲ. ಆಕ್ಚುಲಿ ಕಂದನಗುಡಿ ಬೈಕರ್ ಜೊತೆ ಒಂದು ರೈಡ್ ಬರಬೇಕಾಗಿತ್ತು, ಮೊನ್ನೆ ಅಡ್ಜಸ್ಟ್ ಆಗ್ತಿತ್ತು. ಇದಿಲ್ಲ ಅನ್ನೋ ಕಾರಣಕ್ಕೆ ನಾನು ಆಕ್ಚುಲಿ ಬಂದಿಲ್ಲ, ಬಂದು ಲಾಸ್ ಆಗಬಾರ್ದು ಅಂತ. ಸೊ ಫೈನಲ್ ಆಗಿ ನೋಡಿ, ಇದು ದಿಸ್ ಇಸ್ ದ ಟೆಕ್ನಿಕ್ ಹೌ ಯು ಕ್ಯಾನ್ ಯೂಸ್ ಇಟ್. ಸೊ ಇದು ನೋಡಿ ಈ ರೀತಿ, ಯಾಕಂದರೆ ಒಳಗಡೆ ಇದು ಇಂಟರ್ನಲ್ ಪ್ಲಾಸ್ಟಿಕ್ ಇರುತ್ತೆ. ಸೊ ಪ್ಲಾಸ್ಟಿಕ್ಗೆ ಫೆವಿಕ್ವಿಕ್ ಆದ ತಕ್ಷಣ ಅದು ಇಮಿಡಿಯೇಟಾಗಿ ಜಾಯಿನ್ ಆಗುತ್ತೆ, ರಿಮೂವ್ ಮಾಡ್ಬೋದು. ಇಲ್ಲ ಅಂದರೆ ಈ ರೀತಿ ಯಾವ್ದಾದ್ರು ಒಂದು ವೈರ್ ಅಥವಾ ಹಾರ್ಡ್ ಪ್ಲಾಸ್ಟಿಕ್ ತೊಗೊಂಡು ಲೈಟಾಗಿ ಟಿಪ್ ಮೇಲೆ ಮಾತ್ರ ಹಾಕಿದ್ ಮಾಡ್ಬೋದು. ಸೊ ಇದೇನೋ ರಿಮೂವ್ ಮಾಡಾಯಿತು, 50% ಖುಷಿನೇ. ಇವಾಗ ಇದನ್ನು ಚೆಕ್ ಮಾಡಬೇಕು. ಮೈಕ್ ಇದೆಯಾ ನಿಮ್ಮ ಹತ್ರ? ಅದು ಕೇಬಲ್ ಇದೆಯಾ? ಓಕೆ, ಇರಿ ನೋಡೋಣ, ನನ್ನ ಹತ್ರ ಇರಬೇಕು. ಸೊ ಇವಾಗ ಇದನ್ನು ಟೆಸ್ಟ್ ಮಾಡಿ ನೋಡೋಣ, ವರ್ಕಿಂಗ್ ಇದೆಯಾ ಇಲ್ಲ ಅಂತ. ಇದು ವರ್ಕಿಂಗ್ ಆಯಿತು ಅಂತೇಳಿದ್ರೆ 100% ಆ ಪಟ್ಟಿ ರಶಮ ಕಂಪ್ಲೀಟ್ ಆಗುತ್ತೆ, 4 ಸಾವಿರ ಸೇವ್ ಮಾಡ್ದಂಗೆ ಆಗುತ್ತೆ. ನೋಡೋಣ ಇರು.